ತುರ್ತು ಪತ್ರಿಕಾಗೋಷ್ಠಿಯನ್ನು ಸಹ ನಾನು ನಿಮ್ಮ ಸಹಕಾರದಿಂದ ಇವತ್ತು ಭಾನುವಾರ ಅದು ನನಗೆ ಸಿಕ್ಕಿದೆ. ಏನಕ್ಕೆ ಈ ಪತ್ರಿಕಾಗೋಷ್ಠಿ ಅಂದರೆ, ಮೊನ್ನೆ ನಮ್ಮ ಒಳನರಸೀಪುರ ಕ್ಷೇತ್ರದ ಶಾಸಕರು ರೇವಣ್ಣ ಅವರು ನಿನ್ನೆ ಏನೋ ನನಗೆ ಒಂದು ವಿಡಿಯೋ ಕ್ಲಿಪ್ ಬಂತು. ಅದು ಎಲ್ಲಿ ಪ್ರೆಸ್ ಮೀಟ್ ಮಾಡಿದಾರ, ಎಲ್ಲಿ ಮಾಧ್ಯಮ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಏನಂತ ಒಂದು ಅಲಿಗೇಷನ್ ಮಾಡಿದ್ದಾರೆ ಅಂದರೆ, ಈ ಶಾಂತಿಗ್ರಾಮ ಡೆಪ್ಯೂಟಿ ತಹಸೀಲ್ದಾರ್ದು ಇರ್ಬೋದು, ಮತ್ತು ದುಡ್ಡ ಆರ ಇದಿರ್ಬೋದು, ಅವ್ರ ಹತ್ರ ಅಷ್ಟು ದುಡ್ಡು ಇಸ್ಕೊಂಡಿದ್ದಾರೆ, ಇಷ್ಟು ದುಡ್ಡು ಇಸ್ಕೊಂಡಿದ್ದಾರೆ, ಗಿರಾಕಿಗಳು ಹಾಗೆ ಹೀಗೆ ಅಂತ ಮಾತಾಡಿದ್ದಾರೆ. ಅವ್ರಿಗೆ ಧೈರ್ಯ ಇದ್ದರೆ, ಮಾನ ಮರ್ಯಾದೆ ಅನ್ನೋದೇನಾದರೂ ಶಾಸಕರಿಗಿದ್ರೆ ಧೈರ್ಯವಾಗಿ ಇಂಥ ಮಾಡಿದ್ದಾರೆ ಅಂತ ಹೇಳಿ. ಆಯ್ತಾ? ಅದು ಸ್ಪಷ್ಟವಾಗಿ ನಾನು ಆ ಸ್ಪಷ್ಟತೆ ಕೇಳಬೇಕಂದ್ರೆ ನಾನು ಇವತ್ತು ನಿಮ್ಮ ಮುಂದೆ ಬಂದೆ. ತಹಸೀಲ್ದಾರ್ ಶಿವಕುಮಾರ್ ಅಂತ ಈ ಕೆಲಸ ಮಾಡ್ತಿದ್ರು. ಸರ್ಕಾರದ ಅನ್ವಯ ಆದೇಶದ ಪ್ರಕಾರ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಲ್ಲಿ ಕೆ ಟಿಗೆ ಹೋಗಿನೋ ಸ್ಟೇ ಅಲ್ಲಿ ಮತ್ತೆ ಬಂದು ಡ್ಯೂಟಿ ಕೆಲಸ ಮಾಡ್ತಾ ಇದ್ದಾರೆ. ಆ ಜಾಗಕ್ಕೆ ಸರ್ಕಾರದಿಂದ ಬೇರೆ ಯಾವುದೋ ಇನ್ನೊಬ್ಬರನ್ನ ಮೂಡಿಗೆರೆಯಲ್ಲೆಲ್ಲೋ ಕೆಲಸ ಮಾಡ್ತಿದ್ದವ್ರನ್ನ ಹಾಕಿದ್ರು. ಅವ್ರು ಬಂದು ರಿಪೋರ್ಟ್ ಮಾಡಿಕೊಂಡ್ರು, ಮತ್ತೆ ಕೆ ಎಸ್ ಟಿ ಸ್ಟೇ ಹೋಯಿತು. ಹಳೆ ಡಿ ಟಿ ವಿನೇ ಬಂದು ಕೆಲಸಕ್ಕೆ ಹಾಜರಾಗಿ ಕೆಲಸ ಮಾಡ್ತಿದ್ದಾರೆ. ಶಿವಕುಮಾರ್ ಕೆಲಸ ಮಾಡ್ತಿದ್ದಾರೆ. ಅವರು ಇವರು ಯಾರ ಪರನಾದರೂ ಮಾತಾಡ್ಕೊಳ್ಳಿ, ನನಗದು ಬೇಕಾಗಿಲ್ಲ. ನಾನು ಯಾವ ಅಧಿಕಾರಿಗಳನ್ನೂ ದೂರಕ್ಕೆ ಹೋಗಲ್ಲ. ಇವರು ಶಾಸಕರಾಗಿರೋರು ಒಂದು ಗೌರವಾನ್ವಿತ ಒಂದು ಹುದ್ದೆಯಲ್ಲಿರೋರು, ಡಿ ಟಿ ಹಾಕಿಸ್ಕೊ ಬಂದಿದ್ದಾರೆ, 4 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ, ಗಿರಾಕಿಗಳು ಆಮೇಲೆ ಎಂಥದ್ದು ಮಧ್ಯವರ್ತಿಗಳು ಅಂತ ಸರ್ಕಾರದ ಮೇಲೆ ದೂರಿದ್ರೆ, ಆಮೇಲೆ ಯಾರು ಅವರು ಇಂಥ ಸ್ಪೆಸಿಫಿಕ್ ಆಗಿ ಇಂಥ ಹೆಸರು ಹೇಳಬೇಕು, ಇಂಥವ್ರು ಮಾಡಿದ್ದಾರೆ, ಇಂಥ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು. ಈಗ ನಾನೊಂದು ಸವಾಲು ಹಾಕ್ತೀನಿ. ನಾನು ಇಷ್ಟು ದಿನ ಅವರು ಏಜಲ್ಲಿ ನಮಗಿಂತ ದೊಡ್ಡವರು ಇದ್ದಾರೆ, 3-4 ಬಾರಿ ಶಾಸಕರಾಗಿದ್ದಾರೆ ಅಂತ ನಾನು ಸಹ ಸುಮ್ಮನಿದ್ದೆ. ನಾನು ಮಾತಾಡ್ತಿರ್ಲಿಲ್ಲ, ನನಗೆ ಯಾರಾದರೂ ಟೈಮ್ ಸಿಕ್ಕಿದ್ರೆ ಮಾತಾಡಿ ಅಂತ. ಈಗ ಅವರಾಗೆ ನಮ್ಮನ್ನ ಕೆಲಸಿ ಇಲ್ಲದ್ದು ಸಲ್ಲದ ಆರೋಪಗಳು ಮಾಡಿ ಮಾತಾಡಂಗೆ ಮಾಡಿದ್ದಾರೆ. ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಇವರಿಗೆ ನಿಜವಾಗ್ಲೂ ಆತ್ಮಸಾಕ್ಷಿ ಅನ್ನೋದಿದ್ರೆ, ನಮ್ಮ ಊರಿನ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಕುಲದೇವರು, ನಮ್ಮ ಗ್ರಾಮದೇವರು, ನಮ್ಮ ಒಳಹೊಸಪುರ ತಾಲೂಕಿಗೆ ದೇವರು. ಅಲ್ಲಿಗೆ ಬರಲಿ, ನಾನು ಹೋಗ್ತೀನಿ. ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರು ಈ ಥರ ಸುಳ್ಳಾರೋಪ ಮಾಡ್ತಿದ್ದಾರಲ್ಲ, ಸತ್ಯ ಮಾಡಲಿ. ನಾನು ಇಲ್ಲಿವರೆಗೂ ನಾನೇನು ಮಾಡಿಲ್ಲ, ನಾನು ಯಾವುದೂ ಸರ್ಕಾರ ದುಡ್ಡು ತಿಂದಿಲ್ಲ, ಸರ್ಕಾರದಲ್ಲಿ ನಾನು ಕಾಂಪೌಂಡ್ ಹಾಕಿಸ್ಕೊಂಡಿಲ್ಲ, ಯಾವ ಜಮೀನಿಗೂ ನಾನು ಸರ್ಕಾರದಲ್ಲಿ ಕಾಂಪೌಂಡ್ ಹಾಕಿಸ್ ಅಧಿಕಾರಿಗಳು ಧಮಕಿ ಹೊಡೆದು ನಾನು ಏನು ಬೆದರಿಕೆ ಮಾಡಿ ಸುಳ್ಳು ಬಿಲ್ ಬರೆಸ್ಕೊಂಡಿಲ್ಲ ಅಂತ ಸತ್ಯ ಮಾಡಲಿ ಅವರು ಬಂದು. ಆಯ್ತಾ? ಆರೋಪ ಮಾಡಿದ್ರೆ ಇಂಥ ಸ್ಪೆಸಿಫಿಕ್ ಆಗಿ ಇಂಥವ್ರ ಹೆಸರು ಹೇಳಿ. ಅವ್ರು ಧೈರ್ಯ ಇದೆಯಲ್ಲ, ಶಾಸಕರಿದ್ದಾರೆ, ಹಿರಿಯ ಶಾಸಕರಿದ್ದಾರೆ, ಧೈರ್ಯವಾಗಿ ಹೇಳಬೇಕು. ಇಂಥವ್ರು ಮಾಡಿದ್ದಾರೆ, ಇಂಥವ್ರ ಹೆಸರು ಹೇಳಬೇಕು ಇವರು. ನಾನಂಥವ್ರ ಹೆಸರು ಹೇಳಲ್ಲ, ಹಾಗೆ ಹೀಗೆ ಅಂದೇನು? ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಅವ್ರಿಗೆ, ಅವರು ಹೇಗಾಗಿದೆ, ಹತಾಶರಾಗೋಗಿದ್ದಾರೆ. ದಿನೇ ದಿನೇ ಚುನಾವಣೆ ಆದ್ಮೇಲಂತೂ ಕಾಂಗ್ರೆಸ್ ಪರ ನನ್ನ ಪರ ಜನತೆ ಒಲವು ಜಾಸ್ತಿ ಆಗ್ತಾ ಇದೆ. ಆ ಹತಾಶ ನುಡಿಯಿಂದ ಆಮೇಲೆ ಇವು ಕೆಲವು ಪಟ್ಟಭದ್ರ ಅಧಿಕಾರಿಗಳು ಒಳನಚ್ಚಪುರದಲ್ಲಿದ್ದರು. ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಜಿಲ್ಲಾ ಮಂತ್ರಿಗಳ ಕೃಪೆಯಿಂದ ಒಂದೊಂದಾಗಿ ಹಂತವಾಗಿ ಎಲ್ಲ ಅಧಿಕಾರಿಗಳನ್ನ ಬದಲಾವಣೆಯನ್ನು ಮಾಡ್ತಿದ್ದಾರೆ. ಕಾಲಕ್ರಮೇಣ ಅವರವರ ಎಷ್ಟೆಷ್ಟು ವರ್ಷ 10-12 ವರ್ಷದಿಂದ ಏನು ಜಾಂಡ ಹುಡ್ಕೊಂಡಿದ್ರು ಅವ್ರನ್ನೆಲ್ಲ ಕಾರ್ಯಕ್ರಮನ ತೆಗೆಸ್ತಾ ಇದ್ದಾರೆ. ಮಾಸ್ ಮೀಡಿಯಾ ಯಾರು ಕರೆಸ್ತಾ ಇಲ್ಲ. ಈ ಊರೂರು ಪಂಚಾಯತಿವಾರೆಲ್ಲ ಹೋಗ್ತಾ ಇದ್ದಾರೆ, ಏನೋ ಗ್ರಾಮ ಸಭೆ ಅಂತ ಏನೋ ಮಾಡ್ತಾ ಇದ್ದಾರೆ. ಅದೇನಕ್ಕೆ ನಿಮ್ಮನ್ನು ಕರೆಸ್ತಾ ಇಲ್ಲ ಅಂದರೆ, ಅಲ್ಲಿ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಜನಕ್ಕೆ ಇವರು.